ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದಿರೇತ್. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಒಳ್ಳೆಯ ವಿಚಾರಗಳನ್ನು ಕೇಳುವುದರಿಂದ ನಮಗೆ ಸಂಪೂರ್ಣವಾದಂತಹ ಅದರ ಫಲಪ್ರಾಪ್ತಿ ಆಗುತ್ತದೆ ಮತ್ತು ಜ್ಞಾನವೂ ಲಭಿಸುತ್ತದೆ ಎಂಬುದು ಈ ಒಂದು ಪ್ರಾರ್ಥನೆಯ ಆಶಯ. ಅದರಂತೆ ಒಮ್ಮೆ ಧರ್ಮರಾಜನಲ್ಲಿ ಯಕ್ಷ ಪ್ರಶ್ನೆ ಕೇಳ್ತಾನಂತೆ. ಈ ಯಕ್ಷ ಪ್ರಶ್ನೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗೆ ಕೇಳಿದಂಥ ಪ್ರಶ್ನೆಯಲ್ಲಿ ಈ ಭೂಮಿಯು ಯಾವ ಆಧಾರದಲ್ಲಿ ನಿಂತಿದೆ ಅಂತ ಅಲ್ಲಿ ಯಕ್ಷನು ಧರ್ಮರಾಜನಲ್ಲಿ ಕೇಳಿದಾಗ ಆ ಧರ್ಮಾತ್ಮನಾದಂತಹ ಧರ್ಮರಾಜ ಅಲ್ಲಿ ಕೊಟ್ಟಂತಹ ಉತ್ತರ, ಇದು ವೇದದ ಆಧಾರದಲ್ಲಿ ನಿಂತಿದೆ, ಅರ್ಥಾತ್ ಈ ಧರ್ಮದ ಆಧಾರದಲ್ಲಿ ಈ ಪ್ರಪಂಚ ನಿಂತಿದೆ ಅಂತೇಳಿ. ಹಾಗಾದರೆ ಇದು ಧರ್ಮ ಅಂತ ಹೇಳುವಂಥದ್ದು ಒಂದು ಯಾವುದೇ ಒಂದು ಊರುಗೋಲ ಅಲ್ಲ, ಯಾವುದೋ ಒಂದು ಹಿಡಿದಿಡುವಂಥ ಸಾಧನ ಅಲ್ಲ. ಹಾಗಾದರೆ ಅದರ ಆಧಾರ ಅಂದರೆ ಈ ಧರ್ಮ ಅಂತ ಹೇಳುವುದರ ಒಳಗೆ ಈ ಪ್ರಪಂಚದಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ಜೀವಿಯ ಜೀವನ ಪದ್ಧತಿಯೊಂದಿಗೆ ಈ ಪ್ರಪಂಚ ಸೃಷ್ಟಿ ಅಂತ ಹೇಳುವಂಥ ಎಲ್ಲ ವಿಚಾರಗಳು ಅದರಲ್ಲಿ ಅಡಕಗೊಂಡಿದೆ. ಮನುಷ್ಯನ ಒಳಿತು ಕೆಡುಕುಗಳು ಹೇಗೆ ವಿಚಾರಗಳು ಎಲ್ಲವೂ ಕೂಡ ಅದರಲ್ಲೇ ಉಂಟಾಗಿದೆ. ಹಾಗಾಗಿ ಯಾರು ಅದರ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ತಾನೋ ಅವನು ಶ್ರೇಷ್ಠ ವ್ಯಕ್ತಿಗಳಾಗಲಿಕ್ಕೆ ಅದರಲ್ಲಿ ಅವಕಾಶವಿದೆ. ಆದ್ದರಿಂದ ಅದನ್ನು ಶ್ರೇಷ್ಠವಾದಂತಹ ಧರ್ಮಗ್ರಂಥ ಅಂತೇಳಿ ವೇದವನ್ನು ನಾವು ಕೇಳುವಂಥದ್ದು. ಎಲ್ಲ ಗ್ರಂಥಗಳಿಗೂ ಮೂಲವಾದಂಥ ಆಧಾರ ವೇದಗಳೇ. ನಾವು ಮತ್ತೆ ಎಲ್ಲ ಕಲಿತದ್ದು ಕೂಡ ಅದರ ವಿಚಾರಗಳನ್ನೇ, ಬೇರೆ ಬೇರೆ ಆದಂತಹ ವಿಚಾರಗಳನ್ನು ಅಲ್ಲಿ ನಾವು ನಮಗೆ ಅನುಕೂಲವಾದಂತೆ ಅದನ್ನು ರೂಪಿಸಿಕೊಂಡು ಅಲ್ಲಿ ಅನುಭವಿಸುತ್ತಿರುವುದನ್ನು ನಾವು ಕಾಣ್ತೇವೆ. ಹಾಗಿರುವಾಗ ಈ ಪ್ರಪಂಚಕ್ಕೆ ಆಧಾರವಾದದ್ದು ನಾವು ಇಲ್ಲಿ ಧರ್ಮ ಅಂತ ತಿಳ್ಕೊಳ್ಬೇಕು. ಅದನ್ನೇ ಹೇಳುವಂಥದ್ದು, ಯಾರು ಧರ್ಮವನ್ನು ರಕ್ಷಿಸುತ್ತಾನೋ ಅವನನ್ನು ಧರ್ಮವು ರಕ್ಷಿಸುತ್ತದೆ ಅಂತ. ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಅಲ್ಲಿ ಧಾರ್ಮಿಕರಾಗಿ ಇರುವಂಥದ್ದು ಮುಖ್ಯ. ಧಾರ್ಮಿಕರಾಗಿ ಈಗ ಎಲ್ಲರೂ ಇದ್ದಾರೆ, ಆದರೆ ನೈಜ ಧಾರ್ಮಿಕರಾಗಿ ಇರುವಂಥದ್ದು ಬಹಳ ಮುಖ್ಯ. ನಾವು ಮನುಷ್ಯರಾಗಿ ಇದ್ದೇವೆ, ಆದರೆ ಮಾನವೀಯತೆಯನ್ನು ನಾವು ಅಳವಡಿಸಿಕೊಂಡು ಇದ್ದೇವೆ. ತೋರ್ಪಡಿಕೆಗೆ ಮನುಷ್ಯರೇ ಎಲ್ಲರೂ, ಪ್ರತಿಯೊಬ್ಬನೂ ಮನುಷ್ಯರೇ, ಆದರೆ ಆತನಿಗೆ ಅನೇಕ ಮುಖಗಳಿವೆ. ಅದರಲ್ಲಿ ಆತನಿಗೆ ಗೋಮುಖ ವ್ಯಾಘ್ರ ಅಂತ ಹೇಳುತ್ತೇವೆ ನಾವು. ನೋಡಲಿಕ್ಕೆ ಅಲ್ಲಿ ಗೋವಿನ ಹಾಗೆ ಕಾಣ್ತಾನೆ, ಆದರೆ ವ್ಯಾಘ್ರದಂತೆ ವರ್ತಿಸ್ತಾನೆ. ಅದೇ ರೀತಿ ಮನುಷ್ಯ ಅಂತ ತೋರ್ಪಡಿಕೆ ಇದ್ದಾನೆ, ಅಲ್ಲಿ ಆತನ ಮನುಷ್ಯರಿಗೆ ಹೇಳಿದಂತಹ ಮನುಷ್ಯತ್ವ ಅಂತ ಹೇಳುವಂಥದ್ದು ಇಲ್ಲ. ಹಾಗೆ ಧಾರ್ಮಿಕರಾಗಿ ಜನರು ಕಂಗೊಳಿಸ್ತಾ ಇದ್ದಾರೆ, ತೋರ್ಪಡಿಕೆಗೆ ಇದ್ದಾರೆ, ಅವರು ನೈಜ ಧಾರ್ಮಿಕರಾಗಿ ಇರುವುದಿಲ್ಲ. ತೋರ್ಪಡಿಕೆಗೆ ಮಾತ್ರ ಅವರು ಧಾರ್ಮಿಕರಾಗಿರುವಂಥದ್ದು. ಇದು ಸಾಮಾನ್ಯವಾಗಿ ಮಕ್ಕಳಿಗೂ ಗೊತ್ತಿರುವ ವಿಚಾರ, ಅವರ ಅನುಭವಕ್ಕೂ ಬಂದಿರುವ ವಿಚಾರ. ಆದರೂ ಕೂಡ ಅದನ್ನು ನೆನಪಿಸುವಂಥ ಒಂದು ಪ್ರಯತ್ನವನ್ನು ಮಾತ್ರ ನಾವು ಮಾಡುವಂಥದ್ದು ವಿನಃ. ಹಾಗಾದರೆ ಇಲ್ಲಿ ನಾವು ಹೇಗೆ ಧಾರ್ಮಿಕ ಅಂತ ಅಂದರೆ, ಈ ಪ್ರಪಂಚ ಅಂತೇಳುವಂಥದ್ದು ವೇದದ ಧರ್ಮದ ಆಧಾರದಲ್ಲಿ ನಿಂತಿರುವುದು, ಆದರೂ ಈ ಸಮಾಜ ಕುಟುಂಬ ಇವೆಲ್ಲವೂ ಕೂಡ ಧಾರ್ಮಿಕತೆಯನ್ನು ಅಳವಡಿಸಿಕೊಂಡಾಗ ಅದು ಶ್ರೇಷ್ಠತೆಯನ್ನು ಪಡೀತದೆ. ಈ ದೇಶ ಅಂತೇಳುವಂಥದ್ದು, ಸಮಾಜ ಅಂತೇಳುವಂಥದ್ದು, ಕುಟುಂಬ ಅಂತೇಳುವಂಥದ್ದು ಶಾಂತಿಯುತವಾಗಿರಬೇಕಾದ್ರೆ, ಸೌಹಾರ್ದಯುತವಾಗಿ ಇರಬೇಕಾದ್ರೆ ನಾವು ಧರ್ಮಯುತರಾಗಿರಬೇಕು. ಒಬ್ಬ ಧರ್ಮಯುತರಾಗಿರಬಾರ್ದ್ರೆ ಆಗಲಿಕ್ಕಿಲ್ಲ. ಪ್ರತಿಯೊಬ್ಬನೂ ಕೂಡ ಧಾರ್ಮಿಕತೆಯನ್ನು, ನೈಜತೆಯನ್ನು, ಅದರ ನಿಜವಾಗಿ ಅದನ್ನು ಅಳವಡಿಸಿಕೊಂಡಾಗ ಇವೆಲ್ಲವೂ ಸಾಧ್ಯವಾಗ್ತದೆ. ಹಾಗಾಗಿ ನೋಡಿ, ನಮ್ಮ ದೇಶವು ವೈದಿಕ ಧರ್ಮದ ಪ್ರಧಾನ ಕೇಂದ್ರ. ಈ ಭಾರತ ದೇಶ ಅಂತ ಹೇಳುವಂಥದ್ದು ವೈದಿಕ ಧರ್ಮದ ಪ್ರಧಾನ ಕೇಂದ್ರ. ಇದು ಭಾರತ ದೇಶ ಅಂತಲ್ಲ, ಈ ಪ್ರಪಂಚ ಸೃಷ್ಟಿಯಾದಂದಿನಿಂದಲಾಗಾಯಿತು. ಇದು ವೈದಿಕ ಪ್ರಧಾನವಾದಂಥ ದೇಶ. ಯಾವುದೇ ಒಂದು ಧರ್ಮಗಳು ಹುಟ್ಟಿದ್ದಕ್ಕೆ ಒಂದು ದಿನಾಂಕ ಅಂತ ಹೇಳುವಂಥದ್ದು ಇದೆ. ಈ ಧರ್ಮ ಇಂದಿನಿಂದ ಪ್ರಾರಂಭ ಆಯಿತು, ಇಂಥ ದಿನದಿಂದ ಹುಟ್ಟಿತು ಅಂತ. ಹಾಗಾದರೆ ಆ ಧರ್ಮ ಹುಟ್ಟುವಕ್ಕಿಂತ ಮುಂಚೆ ಆ ಜನರು ಏನಾಗಿದ್ದರು ಅಂದರೆ, ಅವರೆಲ್ಲರೂ ಕೂಡ ವೈದಿಕ ಧರ್ಮದ ಅವಲಂಬಿಗಳೇ ಆಗಿದ್ದರು. ಪ್ರಥಮದಲ್ಲಿ ಅದು ವೈದಿಕ ಧರ್ಮವೇ ಆಗಿತ್ತು. ಮತ್ತು ಕೆಲವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಯಾವುದೋ ಒಂದು ಸಮಯ ಸಂದರ್ಭಕ್ಕೆ ಒಳಗಾಗಿ ಇತರ ಧರ್ಮವನ್ನು ಅವರು ಪಡ್ಕೊಂಡಿರ್ಬೋದು, ಅದನ್ನು ಅನುಸರಿಸುತ್ತಿರ್ಬೋದು. ಆದರೆ ಅದಕ್ಕೆ ಮೂಲ ಅಂತ ಹೇಳುವಂಥದ್ದು ಅಲ್ಲಿ ವೈದಿಕ ಧರ್ಮವೇ ಆಗಿದೆ. ಈ ಭೂಮಿ ಅಂತೇಳುವಂಥದ್ದು ವಿಶಾಲವಾಗಿದೆ, ಆ ಭೂಮಿಯ ಮೇಲೆ ಮಣ್ಣು ಅಂತಿದೆ, ಆ ಮಣ್ಣಿನಲ್ಲಿ ನಾನಾ ರೀತಿಯಾದಂತಹ ಬೆಳೆಗಳನ್ನು ನಾವು ಬೆಳಿತೇವೆ. ಆ ಬೆಳೆಗಳ ಗುಣ ಅಂತ ಹೇಳುವಂಥದ್ದು ಬೇರೆ ಇದ್ದರೂ ಕೂಡ ಅದಕ್ಕೆ ಮೂಲ ಆಧಾರ ಅಂತ ಹೇಳುವಂಥದ್ದು ಭೂಮಿ ಮತ್ತು ಅದರಲ್ಲಿರುವಂಥ ಮಣ್ಣು.
ಅದೇ ರೀತಿ ಈ ವೈದಿಕ ಧರ್ಮ ಅಂತೇಳುವಂಥದ್ದು ಮೂಲವಾಗಿದ್ದು, ತದನಂತರ ಇತರ ಧರ್ಮಗಳು ಹುಟ್ಟಿಕೊಂಡಿರ್ಬೋದು, ಜನರು ಅದನ್ನು ಅನುಸರಿಸಿಕೊಂಡಿರ್ಬೋದು, ಆದರೆ ಅದರ ಮೂಲ ಅಂತೇಳುವಂಥದ್ದು ಅದು ವೈದಿಕ ಧರ್ಮವೇ ಆಗಿರುತ್ತದೆ, ತಪಸ್ವಿಗಳ ಜನ್ಮಭೂಮಿಯಾಗಿರುತ್ತದೆ. ಮನುಸ್ಮೃತಿ, ಗೀತೆ, ವೇದ, ಉಪನಿಷತ್ತುಗಳು, ಪುರಾಣಗಳು, ವಚನಗಳು, ಸುಭಾಷಿತಗಳು, ಜನರ ಜೀವನದೊಂದಿಗೆ ಅದು ಹಾಸುಹೊಕ್ಕಾಗಿದೆ. ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ವಿಚಾರಗಳಲ್ಲಿ ಯಾವುದಾದರೂ ಒಂದನ್ನು ನಾವು ನೆನಪು ಮಾಡಿಕೊಳ್ತೇವೆ, ಅದರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಸರಿಸಿಕೊಂಡು ಹೋಗ್ತೇವೆ. ನಮಗೆ ಮಾತ್ರ ಗೊತ್ತಾಗುವುದಿಲ್ಲ, ಓ ಇದು ಗೀತೆಯ ವಿಚಾರವನ್ನು ನಾವು ಅನುಸರಿಸ್ತಾ ಇದ್ದೇವೆ, ಇದು ಉಪನಿಷತ್ತಿನಲ್ಲಿ ಹೇಳಿದ ವಿಚಾರವನ್ನು ನಾವು ಈಗ ಅನುಸರಿಸ್ತಾ ಇದ್ದೇವೆ, ಇದು ನಮಗೆ ಆಗ ಅನುಭವಕ್ಕೆ ಬರುವುದಿಲ್ಲ. ಆದರೆ ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಈ ವಿಚಾರ ಮೂಲ ಎಲ್ಲಿಂದ್ರೆ ಆಗ ನಮಗೆ ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಎಂಬುದು ನಮಗೆ ವೇದ್ಯವಾಗುತ್ತದೆ. ಅಂದರೆ ಇವೆಲ್ಲವೂ ಕೂಡ ನಮ್ಮ ಜೀವನದೊಂದಿಗೆ ಹಾಸುಹೊಕ್ಕಾಗಿದೆ, ಅನುರತವು ನಾವು ಅದನ್ನು ಅನುಸರಿಸಿಯೇ ಜೀವನವನ್ನು ಮಾಡುತ್ತಿದ್ದೇವೆ ಎಂಬುದನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಹಾಗೆ ಜನರು ಸಂಧ್ಯಾವಂದನೆ, ಹಾಗಾದರೆ ಇದೆಲ್ಲವೂ ಬರಬೇಕಾದ್ರೆ ನಾನೊಂದು ಸಂಸ್ಕಾರ ಅಂತ ಹೇಳುವಂಥದ್ದು ಬರಬೇಕು. ಈ ಸಂಸ್ಕಾರಗಳು ಹೇಗೆ ಬರ್ತಾವಂದರೆ, ಸಂಧ್ಯಾವಂದನೆ, ಜಪ, ತಪ ಅನುಷ್ಠಾನ ಮುಂತಾದ ದೈನಂದಿನ ನಿತ್ಯ ಕರ್ಮಗಳಲ್ಲಿ ನಿರತರಾಗಿದ್ದಾಗ ಭಗವಂತನ ನಾಮಸ್ಮರಣೆಯೊಂದಿಗೆ ತಮ್ಮ ತನ್ನು ಮನ ಧನವನ್ನು ಭಗವಂತನಿಗೆ ಅರ್ಪಿಸಿ ಅವುಗಳಿಂದ ಬಂದಂತಹ ಜ್ಞಾನದಿಂದ ಮಾನವ ಸಮೂಹದ ಅಜ್ಞಾನವನ್ನು ನಿವಾರಿಸಿದ ಯೋಗಿಗಳಿಂದ ಈ ದೇಶ ಅಂತೇಳುವಂಥದ್ದು ಪರಿಪೂರ್ತವಾಗಿದೆ. ಯಾವುದೇ ಒಂದು ವಿಚಾರವನ್ನು ಮಾಡಬೇಕಾದ್ರೆ ನಾವು ಇವೆಲ್ಲವನ್ನು ನಾವು ಕಲಿತುಕೊಳ್ಬೇಕು, ಅದನ್ನು ಅನುಷ್ಠಾನ ಮಾಡಬೇಕು. ಇದರಿಂದ ಈ ಜಗತ್ತಿಗೆ ಶ್ರೇಷ್ಠತೆ ಆಗ್ತದೆ. ನಾವು ಸಕಾಲಕ್ಕೆ ಮಳೆ ಬರಬೇಕಾದ್ರೆ ನಾವು ಯಜ್ಞಯಾಗಾದಿಗಳನ್ನು ಮಾಡಬೇಕು. ಯಜ್ಞಯಾಗಾದಿಗಳನ್ನು ಮಾಡಿದಾಗ ಅದರಲ್ಲಿ ಕೊಟ್ಟಂಥ ಹವಿಸ್ಸಿನಿಂದ ತೃಪ್ತಿಗೊಂಡಂಥ ದೇವತೆಗಳು ಸಕಾಲದಲ್ಲಿ ಮಳೆ ಬೆಳೆಯನ್ನು ಕೊಡುವಂಥದ್ದು ನಾವು ಕಾಣ್ತೇವೆ. ಅದಕ್ಕೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡುವಂಥದ್ದು. ಇಂತಹ ಪುಣ್ಯಮಯವಾಗಿದ್ದಂತಹ ಭಾರತ ದೇಶದಲ್ಲಿ ಸಂವತ್ಸರಗಳು ಅಂದರೆ ವರ್ಷಗಳು ಉರುಳಿದಂತೆ ಮುಂದೆ ಧರ್ಮಗ್ಲಾನಿಯಾಗಿ ಧರ್ಮವು ನಾಶವಾಗುತ್ತಾ ಬಂದು ಪರಕೀಯರ ಪ್ರಭಾವದಿಂದ ವಿಲಾಸಿಗಳು ಧರ್ಮ ವಿರೋಧಿಗಳು ಆಗಿರುವ ಜನರ ಪ್ರಾಬಲ್ಯದಿಂದ ಧರ್ಮ ಅಂತೇಳುವಂಥದ್ದು ನಾಶವಾಗುತ್ತಾ ಬಂದಿದೆ. ಅಂದರೆ ನಮ್ಮ ದೇಶದ ಮೇಲೆ ಪರಕೀಯರ ದಾಳಿ ಆದಾಗ ಅವರ ಸಂಸ್ಕೃತಿಯನ್ನು ಅವರ ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ಸಂಸ್ಕಾರವನ್ನು ಮರೆತು ನಾವು ಭೋಗ ಜೀವನದಲ್ಲಿ ತೊಡಕೊಂಡಾಗ ಅದನ್ನು ಮರೆಯುವಂಥದ್ದು ಸಹಜ. ಇದರಿಂದ ಏನಾಯಿತು, ಮುಂದೆ ಧರ್ಮಗ್ಲಾನಿಯಾಯಿತು, ಜನರಿಗೆ ತೊಂದರೆಗಳು ಹೆಚ್ಚಾದವು, ಮಾನಸಿಕ ನೆಮ್ಮದಿ ಅಂತ ಹೇಳುವಂಥದ್ದು ಇಲ್ಲ. ಆದರೆ ಇದೆಲ್ಲವನ್ನು ನಾವು ಅರಿತುಕೊಳ್ಳಿಕ್ಕೆ ವಿಫಲವಾಗಿದ್ದೇವೆ ಎಂಬುದೇ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಪ್ರಸ್ತುತ ಈಗಲೂ ಪೂಜೆ ಪುನಸ್ಕಾರ ಇಲ್ವ? ಹಾಗಾದರೆ ಅವೆಲ್ಲವೂ ನಿಂತು ಹೋಯ್ತಾ? ಅವು ನಿಂತು ಹೋಗಲಿಲ್ಲ, ಅದನ್ನು ನಾವು ಅನುಸರಿಸಿಕೊಂಡು ಬರ್ತಾ ಇದ್ದೆ. ಹೇಗೆ ಪೂಜೆ ಪುನಸ್ಕಾರ ಜಪ ತಪ ಇತ್ಯಾದಿಗಳು ಯಜ್ಞ ಯಾಗಾದಿಗಳು ತೊಡಗಿರುವ ಧಾರ್ಮಿಕ ವ್ಯಕ್ತಿಗಳೆನಿಸಿಕೊಂಡಿರುವವರು ಕೂಡ ಈಗ ಏನಾಗ್ತಾ ಇದೆ, ಎಲ್ಲರೂ ನಡೀತಾ ಇದೆ, ಹಾಗೆ ಮಾಡುವವರು ಕೂಡ ದುಡ್ಡು ಮಾಡುವ ಖ್ಯಾತಿಯನ್ನು ಮಡೆಯುವ ವ್ಯಾಪಾರದಲ್ಲಿ ತೊಡಗಿರುತ್ತಾರೆ. ಈಗ ಮಾಡ್ತಾರೆ, ಮಾಡಿದರೆ ಅಲ್ಲಿ ಪರಿಪೂರ್ಣತೆ ಅಂತೇಳುವಂಥದ್ದು, ಅವರ ಅಲ್ಲಿ ಶ್ರದ್ಧೆ ಅಂತೇಳುವಂಥದ್ದು ಕೇವಲ ಕೀರ್ತಿಯನ್ನು ಗಳಿಸುವಂಥದ್ದು, ತನ್ಮೂಲಕ ಏನಾದರೂ ನಮಗೆ ಲಾಭ ಮಾಡಿ ಸ್ವಾರ್ಥ, ಇವುಗಳ ಮೂಲಕ ಧಾರ್ಮಿಕತೆಯನ್ನು ಅಲ್ಲಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಇದು ನಾವು ಒಪ್ಪಲೇಬೇಕಾಗ್ತದೆ, ಯಾಕಂದರೆ ಈಗ ದಿನನಿತ್ಯವೂ ನಡೆಯುವಂಥದ್ದು ಅದೇ ಆಗಿರುತ್ತದೆ. ಆದರೆ ಈಗ ಮನುಷ್ಯರ ಅವಿಭಾಜ್ಯ ಅಂತ ಹೇಳುವಂಥ ಈ ವಿಚಾರಗಳು ಜನರು ಯಾಕೆ ಈ ರೀತಿಯಾಗಿ ದುರುಪಯೋಗ ಮಾಡ್ತಾ ಇದ್ರೆ ಅಂದರೆ ಅಲ್ಲಿ ಸ್ವಾರ್ಥ ಅಂತೇಳುವಂಥದ್ದು ಅದು ಮುಖ್ಯ. ಒಳ್ಳೆಯ ಹೆಸರು ಮತ್ತು ಹಣ ಸಂಪಾದನೆ ಮಾಡುವ ಹುಚ್ಚು ನಮಗೆ ಹೆಚ್ಚಿದೆ. ನಮಗೆ ಅದರಲ್ಲಿ ಹೆಸರು ಬರಬೇಕು, ಇವ ಒಳ್ಳೆ ಧಾರ್ಮಿಕ, ಅದಕ್ಕೋಸ್ಕರ ಏನೋ ಒಂದು ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಆದರೆ ಅವನ ಆಂತರ್ಯದಲ್ಲಿ ಆ ಧಾರ್ಮಿಕತೆ ಅಂತ ಹೇಳುವಂಥದ್ದು ಇಲ್ಲ. ತನ್ಮೂಲಕ ಇವನು ಧಾರ್ಮಿಕ ಅಂತ ಹೇಳಿಕೊಳ್ಬೇಕು ಅಂತ ಹೇಳುವಂಥ ಕೀರ್ತಿ, ಅವನೆಲ್ಲ ದೇವಸ್ಥಾನಕ್ಕೆ ಹೋಗ್ತಾನೆ, ಪೂಜೆ ಮಾಡ್ತಾನೆ, ಅಲ್ಲಿ ದಾನ ಮಾಡ್ತಾನೆ, ಆದರೆ ಅವನ ಮುಖ್ಯವಾದಂತಹ ಆತನ ವ್ಯವಹಾರ ಅಂತೇಳುವಂಥದ್ದು ಹೀನವಾಗಿರುತ್ತದೆ, ಇದನ್ನೂ ನಾವು ಕಾಣ್ತಾ ಇದ್ದೇವೆ. ಹಾಗೆ ಹಣ ಮತ್ತು ಕೀರ್ತಿ ಇವೆರಡೂ ಕೂಡ ಧಾರ್ಮಿಕ ಸಾಧನೆಗೆ ದೊಡ್ಡ ಅಡೆತಡೆಗಳು. ನಮ್ಮಲ್ಲಿ ಹಣ ಬರ್ತದೆ, ಕೀರ್ತಿ ಬರ್ತದೆ, ಹಾಗಾದರೆ ಈ ಹಣ ಹೇಗೆ ಸಂಪಾದನೆ ಮಾಡಿದ, ಆ ಕೀರ್ತಿಯನ್ನು ಹೇಗೆ ಸಂಪಾದನೆ ಮಾಡಿದ? ವಿಶೇಷವಾದಂತಹ ಹಣ ಉಳ್ಳವನು ಅಲ್ಲಿ ಸಂಪಾದನೆ ಮಾಡಲಿಕ್ಕೆ ಅಲ್ಲಿ ಏನೋ ಒಂದು ರೀತಿಯಾದಂಥ ಅಡ್ಡದಾರಿ ಹಿಡಿದಿದ್ದಾನೆ. ಆದರೆ ಇವು ಧಾರ್ಮಿಕ ಕ್ರಿಯೆಗೆ ದೊಡ್ಡದಾದಂಥ ಅಡೆತಡೆಗಳು ಆಗಿರುತ್ತದೆ. ಧಾರ್ಮಿಕ ವ್ಯಕ್ತಿ ಯಾರು ಎಂದು ಹೇಳುವುದು
ಗುರುತಿಸುವುದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟವಾಗಿ ಬಿಟ್ಟಿದೆ. ಇವನು ನಿಜವಾಗಿ ಅವನು ಧಾರ್ಮಿಕ ಹೌದು, ನಾವು ಪೂರ್ತಿಯಾಗಿ ಅವನನ್ನು ಆಪಾದನೆ ಮಾಡುವ ಹಾಗಿಲ್ಲ. ಆದರೆ ಅವನು ಧಾರ್ಮಿಕ ಅಂತ ಹೇಳಿ ಶುದ್ಧ ಮನಸ್ಸಿನಿಂದ ಖಡಾಖಂಡಿತವಾಗಿ ಹೇಳುವ ಹಾಗೂ ಇಲ್ಲ. ಅಂದರೆ ನಾವು ಇವನು ಧಾರ್ಮಿಕ ವ್ಯಕ್ತಿಯೇ ಯಾರು ಎಂಬುದು ಈಗಿನ ಕಾಲದಲ್ಲಿ ಗುರುತಿಸುವುದು ಬಹಳ ಕಷ್ಟವಾಗಿದೆ. ನೈಜ ಧಾರ್ಮಿಕತೆಯ ಬಗ್ಗೆ ತಿಳಿಯಬೇಕಾದ ಜನರಲ್ಲಿ ಅರಿವು ಮೂಡಿಸಬೇಕಾದಂಥ ಅಗತ್ಯ ಇಂದು ಬಹಳ ಮುಖ್ಯವಾಗಿದೆ. ಯಾರಾದರೂ ಧಾರ್ಮಿಕತೆ ಅಂತ ಏನು ಅಂತ ಹೇಳುವಂಥ ಪಾಠ ಮಾಡುವಂಥ ಕಾಲ ಬಂದುಬಿಟ್ಟಿದೆ. ಮುಂಚೆಯೆಲ್ಲ ಆ ಒಂದು ಕಷ್ಟವೇ ಇರಲಿಲ್ಲ ಧಾರ್ಮಿಕತೆ ಅಂತ ಹೇಳುವ ಶುದ್ಧ ಧಾರ್ಮಿಕತೆ. ಈಗ ಕಾಟಾಚಾರದ ಧಾರ್ಮಿಕತೆ, ಹೆಸರು ಗಳಿಸುವಂಥ ಧಾರ್ಮಿಕತೆ, ಅಲ್ಲಿ ಏನೋ ಒಂದು ಕಷ್ಟ ಬಂದಾಗ ದೇವರಿಗೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು, ತನ್ಮೂಲಕ ಸ್ವಾರ್ಥವನ್ನು ಸಾಧಿಸುವಂಥದ್ದು, ಇಂಥ ಧಾರ್ಮಿಕತೆಯನ್ನೇ ನಾವು ಕಾಣ್ತಾ ಇದ್ದೇವೆ. ಧಾರ್ಮಿಕತೆ ಅಂದರೆ ಏನು? ಹಾಗಾದರೆ ಧಾರ್ಮಿಕತೆ ಅಂದರೆ ಏನು ಅಂತ ಯಾರಾದರೂ ಕೇಳಿದರೆ, ಧಾರ್ಮಿಕ ಎಂದರೆ ಭಗವಂತನ ಪ್ರಜ್ಞೆಯನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸುವುದು. ಈ ಭಗವಂತನನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸುವುದು. ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಆಗ ನಮಗೆ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ತಪ್ಪು ಮಾಡುವಂಥ ಅವಕಾಶವೇ ಅವನಿಗೆ ಬರುವುದಿಲ್ಲ. ಇದಕ್ಕಾಗಿ ನಾವು ಸಾಧನೆಯನ್ನು ಮಾಡಬೇಕು. ನಾವು ಕುಳಿತಲ್ಲಿ ಯಾವುದು ಅಲ್ಲಿ ದೊರೆಯಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಪೂಜೆಗೆ ಹೋದರೆ ದೊರೆಯಲಿಕ್ಕೆ ಸಾಧ್ಯವಿಲ್ಲ. ಸತ್ವೇ ಕಾರಸತ್ವಂ ಕಾರಣಭಾವೇ ಕಾರ್ಯಭಾವ ಎಂಬಂತೆ, ಇದರ ಮಾತಿನಂತೆ ದಾರವಿಲ್ಲದೆ ಬಟ್ಟೆಯೂ ಆಗುವುದಿಲ್ಲ. ನಮಗೆ ಒಂದು ಬಟ್ಟೆ ಬೇಕು ಅಂದರೆ ಅದಕ್ಕೆ ದಾರ ಬೇಕೇ ಬೇಕು. ದಾರವನ್ನು ಹೆಣೆದು ನಾವು ಬಟ್ಟೆಯನ್ನು ಮಾಡುವಂಥದ್ದು, ಮಣ್ಣಿಲ್ಲದೆ ಮಡಕೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಕಾರಣವಿಲ್ಲದೆ ಕಾರ್ಯವಾಗುವುದಿಲ್ಲ, ಅದಕ್ಕೆ ಕಾರ್ಯ ಕಾರಣ ಸಂಬಂಧ ಅಂತ ಹೇಳುವಂಥದ್ದು. ಹಾಗೆ ಶ್ರದ್ಧೆ ಭಕ್ತಿ ಇತ್ಯಾದಿಗಳು ಇಲ್ಲದೆ ಆಧ್ಯಾತ್ಮಿಕ ಸಾಧನೆ ಆಗುವುದಿಲ್ಲ. ಇದೆಲ್ಲವೂ ಕೂಡ ಒಂದಕ್ಕೆ ಒಂದು ಪೂರಕವಾಗಿರ್ತದೆ. ತೀವ್ರ ಇಚ್ಛಾಶಕ್ತಿ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಕಾರ್ಯ ಸಾಧನೆ ಆಗುವುದಿಲ್ಲ. ನೋಡಿ, ಇದೆಲ್ಲ ನಾವು ಒಂದು ಚಿನ್ನದ ಅಕ್ಷರ ಸ್ವರ್ಣಾಕ್ಷರದಲ್ಲಿ ಬರೆದಿಟ್ಟಬೇಕಾದಂಥ ಮಾತುಗಳು. ಯಾವನೇ ಒಬ್ಬ ನಾನು ದೇವನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬೇಕು ಅಂತಿದ್ದರೆ ಅವನಲ್ಲಿ ತೀವ್ರತರನಾದಂಥ ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಅವನಲ್ಲಿ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧನೆ ಆಗುವಂಥದ್ದು. ಹಾಗಾಗಿ ಈ ವಿಚಾರಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳದೆ ಉತ್ತಮ ಫಲವನ್ನು ನಾವು ನಿರೀಕ್ಷೆ ಮಾಡುವ ಹಾಗೆ ಇಲ್ಲ. ಅದನ್ನು ನಿರೀಕ್ಷೆ ಮಾಡಲಿಕ್ಕಾದರೂ ಹೇಗೆ ಸಾಧ್ಯ? ನಮ್ಮ ಇಂದಿನ ಪರಿಸ್ಥಿತಿ, ಜನರ ಮನಸ್ಥಿತಿ ಹೇಗಿದೆ, ನಮ್ಮ ಈಗಿನ ಪರಿಸ್ಥಿತಿ ಮತ್ತು ಜನರ ಒಂದು ಮನಸ್ಥಿತಿ ಹೇಗಿದೆ ಅಂದರೆ, ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಃ, ಫಲಂ ನೇಚ್ಛಂತಿ ಪಾಪಸ್ಯ ಪಾಪಂ ಕುರುವಂತಿ ಯತ್ನಃ ಅಂತ. ಅಂದರೆ ಮನುಷ್ಯನಿಗೆ ಅಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಬಾರದು, ಆದರೆ ಪುಣ್ಯ ಬೇಕು, ಇದು ಮುಖ್ಯ. ಹಾಗೆ ಪಾಪದ ಫಲವನ್ನು ಯಾರಿಗೂ ಬೇಡ, ಆದರೆ ದಿನನಿತ್ಯವೂ ತಮ್ಮ ಲೌಕಿಕ ಜೀವನದ ಕಾರಣಕ್ಕಾಗಿ, ಲಾಭಕ್ಕಾಗಿ ಗೊತ್ತಿದ್ದು ಅಲ್ಲಿ ಪಾಪವನ್ನೇ ಮಾಡುವುದು. ಅವನಿಗೆ ಗೊತ್ತಿರ್ತದೆ ನಾನು ಮಾಡುವುದು ಕೆಟ್ಟ ಕೆಲಸ, ಪಾಪ ಕಾರ್ಯ, ಆದರೂ ಅದರಿಂದ ಏನೋ ನನಗೆ ಲಾಭ ಸಿಗ್ತದೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಪಾಪವನ್ನು ಮಾಡುವಂಥದ್ದು. ಆದರೆ ಪುಣ್ಯ ಬೇಕು, ಅದರಿಂದ ಒಳ್ಳೆಯದಾಗಬೇಕು. ಈ ರೀತಿಯಾದಂಥ ಮನಸ್ಥಿತಿ ಈಗಿನ ಜನರದ್ದು. ಹಾಗಾಗಿ ಸಾಮಾನ್ಯವಾಗಿ ಜನರು ಪೂಜೆ ಪುನಸ್ಕಾರಗಳನ್ನು ಮಾಡುವ ಉದ್ದೇಶ ಮನಃಶಾಂತಿಗಾಗಿ, ಮನಃಶುದ್ಧಿಗಾಗಿ, ಪುಣ್ಯ ಸಂಪಾದನೆಗಾಗಿ, ಅದು ಸಂಸಿದ್ಧಿಸಬೇಕಾದರೆ ಜನರು ಪೂಜೆ ಪುನಸ್ಕಾರ ಮಾಡೋದು ಯಾಕೆ? ನನಗೆ ಮನಃಶುದ್ಧಿ ಆಗಬೇಕು, ಪುಣ್ಯ ಬರಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ. ಆದರೆ ಇವೆಲ್ಲವೂ ಸಂಸಿದ್ಧಿಸಬೇಕಾದ್ರೆ, ಅದು ಅವನಿಗೆ ದೊರಕಬೇಕಾದರೆ ಅಷ್ಟು ಅದರಲ್ಲಿ ಏಕಾಗ್ರ ಚಿತ್ತ ಅಂತ ಹೇಳುವಂಥದ್ದು ಬೇಕು, ಮನಃಶುದ್ಧಿ ಅಂತ ಹೇಳುವಂಥದ್ದು ಬೇಕು. ಹಾಗೆ ಕೇವಲ ನೋಡುವವರನ್ನು ಮೆಚ್ಚಿಸಲಿಕ್ಕಾಗಿ, ಆಡಂಬರಕ್ಕಾಗಿ, ಭಕ್ತಿ ಇಲ್ಲದ ಪೂಜೆಯಿಂದ ಫಲ ದೊರೆಯುವುದಿಲ್ಲ. ಇದು ನಾವು ನೆನಪಲ್ಲಿಟ್ಟಬೇಕು. ಕೇವಲ ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿ ಪೂಜೆ ಆಗುವ ಕೈ ಮುಗಿದು ನಿಂತು ಪ್ರಸಾದ ತೆಗೆದುಕೊಂಡು ಬಂದರೆ ಅಲ್ಲಿ ಅವನಲ್ಲಿ ಭಕ್ತಿ ಇಲ್ಲದಿದ್ದರೆ ಅದರಿಂದ ಯಾವುದೇ ರೀತಿಯಾದಂಥ ಫಲ ದೊರೆಯುವುದಿಲ್ಲ. ಇದು ಗೊತ್ತಿದ್ದು ದೇವರಲ್ಲಿ ಫಲವನ್ನು ಬೇಡ್ತಾರೆ. ಅವನಿಗೆ ಗೊತ್ತುಂಟು ನಾನು ಮೋಸ ಮಾಡುವವ, ನಾನು ಅನ್ಯಾಯಗಾರ ಅಂತ ಗೊತ್ತಿದ್ದು, ಅಯ್ಯೋ ದೇವರೇ ನನಗೆ ಒಳ್ಳೆಯದು ಮಾಡು ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ಫಲವನ್ನು ಬೇಡುತ್ತಾರೆ. ಭಕ್ತಿ ಎಂಬುದು ಸುಲಭದ ವಿಚಾರ ಅಲ್ಲ. ಕೆಲವರು ಇಷ್ಟಕ್ಕೆ ನಾವು ಭಕ್ತಿ ಅಂದರೆ ಭಾಳ ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಖಂಡಿತ ಸುಲಭದ ವಿಚಾರವಲ್ಲ, ಅದು ಭಗವಂತನ ಪ್ರಜ್ಞೆ, ಆತನಲ್ಲಿ ಭಕ್ತನನ್ನು ತಲುಪಿಸುವ ದಾರಿ ಅದು. ಕೇವಲ ಮಂದಿರ ಮಸೀದಿಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುವುದು, ಪೂಜೆ ಮಾಡುವುದು, ಚರ್ಚಿಗೆ ತೆರಳಿ ಮಂಡಿ ಊರಿ ಕ್ಯಾಲೆಂಡರ್ ಹಚ್ಚುವುದು, ಇದು ಯಾವುದು? ಮನುಷ್ಯನನ್ನು ಧಾರ್ಮಿಕ ವ್ಯಕ್ತಿಯನ್ನಾಗಿ ಮಾಡಲು ಹೊರತು ಅವನನ್ನು ಧಾರ್ಮಿಕ ವ್ಯಕ್ತಿಯನ್ನಾಗಿ ಖಂಡಿತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ ಹೊರಗೆ ಬಂದಾಗ ಇವನು
ನಿನ್ನೆ ಕೊಲೆ ಮಾಡಿದವ ಅಥವಾ ಮೊನ್ನೆ ಕಳ್ಳತನ ಮಾಡಿದವ ಇವ ಸುಳ್ಳು ಹೇಳಿದವಂತಲೇ ಜನರು ಗುರುತಿಸುವಂಥದ್ದು. ನಾವು ಕೇವಲ ಅಲ್ಲಿ ದೇವಸ್ಥಾನದ ಒಳಗೆ ಹೋಗಿ ಅಥವಾ ಪ್ರಾರ್ಥನಾ ಮಂದಿರಗಳ ಒಳಗೆ ಹೋಗಿ ಹೊರಕ್ಕೆ ಬಂದಾಗ ಯಾರು ಇವನನ್ನು ಧಾರ್ಮಿಕ ವ್ಯಕ್ತಿ ಅಂತ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಈ ಪ್ರಜ್ಞೆ ಅಂತ ಹೇಳುವಂಥದ್ದು ನಮಗೆ ಬೇಕು. ಈ ಸೂಕ್ಷ್ಮದ ಅರಿವು ನಮ್ಮಲ್ಲಿ ಇರಬೇಕು. ಹಾಗೂ ಮುಖ್ಯವಾಗಿ ಧರ್ಮಾಚರಣೆ ಅಂದರೆ ಬದುಕುವುದಕ್ಕಾಗಿ ಅಲ್ಲ, ಅದು ಅಂತರಂಗದ ವಿಷಯ. ಈ ಧರ್ಮಾಚರಣೆ ಅಂತ ಹೇಳೋದು ಕೇವಲ ಬದುಕುವುದಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗೋದೆಯೂ ಬದುಕಬಹುದು, ಚರ್ಚ್ ಮಸೀದಿಗಳಿಗೆ ಹೋಗೋದೆಯೂ ಬದುಕಬಹುದು, ಅದರಿಂದ ಬದುಕಲಿಕ್ಕೆ ಏನು ಕಷ್ಟ ಇಲ್ಲ. ಹಾಗಾದರೆ ಈ ಧರ್ಮಾಚರಣೆ ಅಂದರೆ ಏನು ಅಂದರೆ ಅದು ಅಂತರಂಗದ ವಿಷಯ. ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳುವ ವಿಚಾರ. ನಮ್ಮಲ್ಲಿ ಏನಾದರೂ ಭಕ್ತಿ ಶ್ರದ್ಧೆ ಅಂತಿಗಿದ್ರೆ ಅದು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡುವುದಕ್ಕೋಸ್ಕರ ಮಾತ್ರ, ಮನಸ್ಸನ್ನು ಅಲ್ಲಿ ಸ್ವಚ್ಛಗೊಳಿಸುವುದಕ್ಕಾಗಿ. ಕೇವಲ ಬದುಕುವುದಕ್ಕಾಗಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ, ದೇವಸ್ಥಾನಕ್ಕೆ ಹೋಗದೆಯೂ ಬದುಕಬಹುದು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಮುಖ್ಯವಾಗಿ ಈ ವಿಚಾರವನ್ನು, ಧರ್ಮವನ್ನು ಪಾಲಿಸುವುದರಿಂದ, ಒಳ್ಳೆಯ ಧರ್ಮವನ್ನು ಪಾಲಿಸುವುದರಿಂದ ದೇಶ ಸುಭಿಕ್ಷೆ ಆಗುತ್ತದೆ, ಶಾಂತಿ ನೆಲೆಸುತ್ತದೆ. ಹಾಗೆ ಅಂದರೆ ಆಕರಣೆ ಪ್ರತ್ಯವಾಯು ಸಾಧವಾನಿ ಸಂದಾ ವಂದ್ಯನಾದಿನಿ ಅಂತ ಅಂದರೆ ವಿಚಾರ ಏನಂದರೆ ಅದೊಂದು ಸಿದ್ಧಾಂತ. ಈ ಶ್ಲೋಕ ಅಂತ ಹೇಳುವಂಥದ್ದು ಒಂದು ಸಿದ್ಧಾಂತ. ಅದು ಏನು ಸಿದ್ಧಾಂತ ಅಂದರೆ ಸಂಧ್ಯಾ ವಂದನೆಗಳನ್ನು ಆಚರಿಸುವುದರಿಂದ ಪುಣ್ಯ ಫಲ ಲಭಿಸಲಾರದು. ಒಬ್ಬ ಬ್ರಾಹ್ಮಣನಾಗಿ ನಾವು ಹುಟ್ಟಿರ್ತೇವೆ. ಬ್ರಾಹ್ಮಣ ಅಂತ ಹೇಳುವುದಕ್ಕೆ ಅವನಿಗೊಂದು ಕರ್ಮ ಅಂತ ಹೇಳುವಂಥ, ಪ್ರತಿಯೊಂದು ಜಾತಿಗೂ ಕೂಡ ಅಥವಾ ಪ್ರತಿಯೊಂದು ಮತಕ್ಕೂ ಕೂಡ ಅವರದ್ದೇ ಆದಂಥ ಒಂದು ಕಟ್ಟುಪಾಡುಗಳಂತುಂಟು. ಹಾಗೆ ಬ್ರಾಹ್ಮಣನಾಗಿ ಹುಟ್ಟಿದವನು ಅಲ್ಲಿ ಸಂಧ್ಯಾ ವಂದನಾದಿ ಮಾಡುವುದರಿಂದ ಅವನಿಗೆ ಅಲ್ಲಿ ಪುಣ್ಯ ಫಲ ಲಭಿಸುವುದಿಲ್ಲ ಅಂತ ನೋಡಿ, ಇದು ಬಹಳ ಸೂಕ್ಷ್ಮತರವಾದ ವಿಚಾರ. ಆದರೆ ಅವನಿಗೆ ನಾನು ಮಾತ್ರ ಮೂರು ಹೊತ್ತು ಸಂಧ್ಯಾ ವಂದನೆ ಮಾಡ್ತೇನೆ ಅಂತ ಹೇಳುವಂಥ ಅಹಂಕಾರ ಇರ್ತದೆ, ನಾನು ಭಾಳ ದೇವರ ಭಕ್ತಿ ಮಾಡ್ತಾ ಇದ್ದೇನೆ ಅಂತ. ಆದರೆ ಇದರಿಂದ ಪುಣ್ಯ ಬರುವುದಿಲ್ಲ, ಆದರೆ ಪಾಪ ಬರುವುದರಿಂದ ಆತ ಪಾರಾಗಬಹುದು. ಯಾಕಂದರೆ ಅವನ ವೃತ್ತಿ ಧರ್ಮ, ಅದನ್ನು ಅವನು ಪಾಲಿಸಲೇಬೇಕು. ಹಾಗೆ ಅದು ಅವನ ಕರ್ತವ್ಯ ಬಿಟ್ಟರೆ ಘೋರ ಪಾತಕ ಉಂಟಾಗುತ್ತದೆ. ಒಂದು ವೇಳೆ ಅವನು ಸಂಧ್ಯಾ ವಂದನಾದಿಗಳನ್ನು ಬಿಟ್ಟರೆ ಅವನಿಗೆ ಘೋರ ಪಾತಕಗಳು ಉಂಟಾಗುತ್ತದೆ. ಏನು ಪಾತಕಗಳು ಉಂಟಾಗ್ತದೆ ಅಂದರೆ ಅಂತಹವರು ಮುಂದಿನ ಯೋನಿಯಲ್ಲಿ ಹುಟ್ಟುವಾಗ ಯಾವುದರಲ್ಲಿ ಹುಟ್ಟುತ್ತಾರೆ ಅಂದರೆ ಹಂದಿಯಾಗಿಯೋ ಚಾಂಡಾಲನಾಗಿಯೋ ಮೊದಲಾದಂಥ ನೀಚ ಯೋನಿಯಲ್ಲಿ ಹುಟ್ಟುವರೆಂದು ಅದು ನಾನು ಹೇಳುವಂಥದ್ದಲ್ಲ, ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ, ಶ್ರುತಿ ಹೇಳುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ವಿಚಾರವನ್ನು ಅರ್ಥ ಮಾಡಿಕೊಂಡು ತನ್ನ ಮತಕ್ಕೆ ಅನುಗುಣವಾದಂಥ ದೇವತಾರ್ಚನಾದಿಗಳ ನಿತ್ಯ ಕರ್ಮಗಳನ್ನು ಆಚರಿಸಲೇಬೇಕು. ಅವರವರ ಮತಕ್ಕೆ ಏನೆಲ್ಲ ಆಚರಣೆಗಳು ಹೇಳಲ್ಪಟ್ಟಿದೋ, ವಿಧಿವಿಧಾನಗಳು ಹೇಳಲ್ಪಟ್ಟಿದೋ, ಅದನ್ನು ಚಾಚು ತಪ್ಪದೆ ಅಲ್ಲಿ ನಿಷ್ಕಲ್ಮಷ ಮನಸ್ಸಿನಿಂದ ಅಲ್ಲಿ ಸ್ವಾರ್ಥವಿಲ್ಲದೆ ಅದನ್ನು ಆಚರಿಸಬೇಕು. ಇಲ್ಲವಾದರೆ ಘೋರ ಪಾತಕ ಉಂಟಾಗುತ್ತದೆ. ನಾವು ಭಗವಂತನ ಬಳಿಗೆ ಹೋಗುವಾಗ, ಪ್ರಾರ್ಥನೆ ಮಾಡುವಾಗ, ಉದ್ದೇಶವಿಟ್ಟುಕೊಂಡು ತೆರಳುವಾಗ ಅಲ್ಲಿ ನಾವು ಹಿಂದುವಾಗಿಯೋ ಮುಸಲ್ಮಾನವಾಗಿಯೋ ಕ್ರೈಸ್ತನಾಗಿಯೋ ಮತ್ತೊಂದು ಮತಾವಲಂಬಿಯಾಗಿ ಅಲ್ಲಿ ಹೋಗುವಂಥದ್ದಲ್ಲ. ಅಯ್ಯೋ ನಾನು ಹಿಂದುವಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಮತ್ತೊಂದು ಇನ್ನೊಂದು ಮತ ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡ್ಬೋದು. ಹಾಗಾದರೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಅಲ್ಲಿ ಯಾವುದೇ ಜಾತಿ ಮತ ಅಂತ ಹೇಳುವಂಥದ್ದು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ನಾನೊಂದು ಶ್ರೇಷ್ಠವಾದಂತಹ ಶುದ್ಧಾತ್ಮ ಅಂತ ಹೇಳುವಂಥದ್ದು, ಶುದ್ಧ ಚೈತನ್ಯ ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು, ಶುದ್ಧ ಚೇತನವಾಗಿ ಹೋಗಬೇಕು. ಹಾಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರಾಪಂಚಿಕ ವ್ಯವಹಾರಗಳ ಬಂಧನ ಅಂತ ಹೇಳುವಂಥದ್ದು ಇರಬಾರದು, ಬೇಡಿಕೆಗಳಂತೂ ಇರಲೇಬಾರದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಾವು ಬೇಡಿಕೆಗಳನ್ನು ಇಟ್ಟುಕೊಂಡೇ ಹೋಗುವಂಥದ್ದು. ನಾವು ಆತ್ಮಶುದ್ಧಿ ಅಂತ ಹೇಳಬೇಕಾದ್ರೆ ಅಲ್ಲಿ ಬೇಡಿಕೆಯನ್ನು ಇಟ್ಟುಕೊಳ್ಳಬಾರ್ದು. ಬೇಡಿಕೆ ಇಟ್ಟುಕೊಂಡು ಅದು ಈಡೇರದೇ ಇದ್ದಾಗ ಭಗವಂತನಲ್ಲಿ ಕೋಪ ಬರುವಂಥದ್ದು, ದೇವರೇ ಇಲ್ಲಂತ ಹೇಳುವಂಥದ್ದು, ಈ ರೀತಿಯಾದಂಥ ಮನೋಭಾವನೆಗೆ ನಾವು ಬರ್ತೇವೆ. ಅದಕ್ಕಾಗಿ ಬೇಡಿಕೆಯು ಇರಲೇಬಾರದು. ಚೇತನವೆಂಬುದು ಶುದ್ಧಾತ್ಮ. ಇದನ್ನು ಅರ್ಥ ಮಾಡಿಕೊಂಡು ದೇವರ ಬರಳಿ ತೆರಳಿದಾಗ ಆಧ್ಯಾತ್ಮಿಕ ಅಲ್ಲಿ ಸಾಧನೆ ಆಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಮುಖ್ಯವಾಗಿ ನಮ್ಮ ನಿತ್ಯ ಕರ್ಮದ ಆಚರಣೆ ಅಲ್ಲಿ ಗಂಟೆಗಟ್ಟಲೆ ಸಮಯ ಬೇಕು ಅಂತಿಲ್ಲ. ನಾವು ಶುದ್ಧಾತ್ಮರಾಗಿರಬೇಕು ಅಂತ ಏನೋ ಹೇಳ್ತೇವೆ, ಆದರೆ ದೇವರನ್ನು ನಾವು ಇದು ಮಾಡಲಿಕ್ಕೆ ಪ್ರಾರ್ಥಿಸಿಕೊಳ್ಳಲಿಕ್ಕೆ ಏನು ಹೆಚ್ಚು ಗಂಟೆಗಟ್ಟಲೆ ಬೇಡ. ದಿನನಿತ್ಯ ನೀವು ಶುದ್ಧಾತ್ಮರಾಗಿ ಒಂದು 10-15 ನಿಮಿಷ ಬೆಳಗಿನ ಹೊತ್ತು ನಿಮ್ಮ ಸ್ನಾನ ಇತ್ಯಾದಿಗಳು ಮುಗಿದ ನಂತರ ನೀವು ಎಲ್ಲ ಕಾರ್ಯಕ್ಕೂ ಕೊಟ್ಟ ಹಾಗೆ ಒಂದು 15 ನಿಮಿಷ ನೀವು ವ್ಯಯ ಮಾಡಿದರೆ ಸಾಕು. ಆದರೆ ಯಾವುದೇ ರೀತಿಯಾದಂತಹ ಚಂಚಲತೆ ಮಾತ್ರ ಅಲ್ಲಿ ಇರಬಾರ್ದು. ಶುದ್ಧಾತ್ಮತೆಯಿಂದ ಅಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಮನಸ್ಸಿಗೆ ಆಗ ಶಾಂತಿ ಸಮಾಧಾನ ಸಿಗ್ತದೆ. ಯಾರಾದರೂ ಈ ಪ್ರವಚನ ಕೇಳಿದ ಮೇಲೆ ಇದನ್ನು ದಿನಕ್ಕೆ ನೀವು ಯಾವುದೇ ಮನಸ್ಸಿನಲ್ಲಿ ನೀವು
ಯಾವುದೇ ಬೇರೆ ವಿಚಾರಗಳೆಲ್ಲವನ್ನು ಹೊರಕ್ಕೆ ಹಾಕಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆ ದಿವಸ ನಿಮಗೆ ಎಷ್ಟು ಶಾಂತಿ ಸಮಾಧಾನ ಸಿಕ್ಕುತ್ತದೆ ಎಂಬುದನ್ನು ನೀವು ಪ್ರಾಯೋಗಿಕವಾಗಿ ಸ್ವಲ್ಪ ದಿನ ಅಭ್ಯಾಸ ಮಾಡಿ ನೋಡಿಕೊಳ್ಬೋದು. ಹಾಗೆ ಇಂತಹ ವಿಚಾರಗಳನ್ನು ನಾವು ಅರಿತುಕೊಳ್ಬೇಕು ಅಂದರೆ ಹೇಳಲಿಕ್ಕೆ ಬಹಳಷ್ಟು ವಿಚಾರಗಳಿವೆ. ಆದರೆ ಇಂತಹ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸುತ್ತಾ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ಹೊರಕ್ಕೆ ಹಾಕುತ್ತಾ ದೇವರಲ್ಲಿ ನಾವು ಈ ಆತ್ಮವನ್ನು ಸಮರ್ಪಣೆ ಮಾಡಿಕೊಂಡಾಗ ಭಗವಂತನಲ್ಲಿ ನಾವು ಲೀನವಾದಾಗ ನಮ್ಮ ಎಲ್ಲ ಕಷ್ಟ ದುಃಖಗಳನ್ನು ಆತ ಖಂಡಿತ ಪರಿಹರಿಸ್ತಾನೆ. ಭಗವಂತ ನಮಗೆ ಕಷ್ಟವನ್ನು ಕೊಡುವುದಿಲ್ಲ, ನಮಗೆ ಒಳಿತನ್ನೇ ಮಾಡ್ತಾನೆ, ನಮ್ಮ ಜೊತೆಯಲ್ಲೇ ಇದ್ದಾನೆಂಬಂಥ ನಂಬಿಕೆ ನಮ್ಮಲ್ಲಿ ಇದ್ದಾಗ ನಾವು ಜೀವನದಲ್ಲಿ ಯಶಸ್ಸು ಸಮಾಧಾನವನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಈ ಪ್ರವಚನವನ್ನು ಕೇಳಿದಂಥ ನಿಮಗೆ ಭಗವಂತ ಒಳಿತನ್ನು ಉಂಟು ಮಾಡಿ ಅಂತ ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್. Thank you.